ನಮಸ್ಕಾರ ನಾನು ನಿಮ್ಮ ಹೇಮಂತ ಬಿ ಎಷ್ಟೇ ಬಡತನ ಇದ್ರೂ ಕೂಡ ಸಾಧನೆ ಮಾಡಬೇಕು ಅನ್ನೋ ಒಂದು ಮನಸ್ಸಿದ್ರೆ ಎಂತಹ ಗುರಿನಾದ್ರೂ ಮುಟ್ಬೋದು ಅನ್ನೋದಕ್ಕೆ ಇವರೊಂದು ಬೆಸ್ಟ್ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು ಏಕೆಂದ್ರೆ ಒಂದು ತೂತು ಬಿದ್ದ ಗುಡಿಸಲಿನಲ್ಲಿ ವಾಸ ಮಾಡಿಕೊಂಡು ಜೊತೆಗೆ ಅಲ್ಲಿಂದ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸಕ್ಕೆ ಸೇರ್ಕೊಂಡು ತನ್ನ ಗುರಿಯನ್ನ ಇವತ್ತಿನ ದಿವಸ ಸಾಧಿಸಿದ್ರೆ ಎಲ್ಲೇ ಹೋದ್ರು ಕೂಡ ಇವ್ರದೇ ನ್ಯೂಸ್ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಇವ್ರದೇ ನ್ಯೂಸ್ ಹೀಗೆ ಒಂದು ಒಂದು ರೀತಿಯಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಒಂದು ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಏನ್ ಮಾಡಿದ್ದಾರೆ ಇವ್ರ ಹೆಸರು ಬಂದು ರಂಜಿತ್ ರಾಮಚಂದ್ರನ್ ಅಂತ ಹೇಳಿ ಕೇರಳದ ಕಾಸರಗೋಡು ಜಿಲ್ಲೆ ಇವ್ರದು ತಾಯಿ ನರೇಗಾ ಕೆಲಸವನ್ನ ನಂಬಿ ಬದುಕ್ತಾ ಇರ್ತಾರೆ ಅಂದ್ರೆ ಇವರು ಒಂದು ಜನಾಂಗ ಹೇಗೆ ಅಂತ ಹೇಳಿದ್ರೆ ಇವರಿಗೆ ಅಂತ ಹೇಳಿ ಒಂದು ಯಾವ ರೀತಿಯಾದ ಮನೆನೂ ಇರೋದಿಲ್ಲ ಅಥವಾ ಯಾವ ಜಾಗಗಳು ಇರೋದಿಲ್ಲ ಎಲ್ಲೋ ಒಂದು ಚಿಕ್ಕ ಜಾಗದಲ್ಲಿ ಗುಡಿಸಲನ್ನ ಕಟ್ಕೊಂಡು ವಾಸವನ್ನ ಮಾಡ್ತಿರ್ತಾರೆ ಇವರ ಕುಟುಂಬ ಸಣ್ಣ ಗುಡಿಸಲು ತೂತು ಬಿದ್ದ ಚಾವಣಿ ಇಕ್ಕಟ್ಟಾದ ಜಾಗ ಇದ್ರ ಮಧ್ಯೆನೇ ಇವರ ಜೀವನ ನಡೀತಿರತ್ತೆ ಅದು ಅಲ್ಲದೆ ಇವರು ಮನೆಗೆ ದೊಡ್ಡ ಮಗ ರಂಜಿತ್ ರಾಮಚಂದ್ರನ್ ಜೊತೆಗೆ ಮರಾಠಿಯನ್ನ ಮಾತಾಡ್ತಕ್ಕಂಥ ಇವರು ಪರಿಶಿಷ್ಟ ವಂಗ ಏನೊ ವರ್ಗಕ್ಕೆ ಸೇರಿದವರು ಇವರು ಜೊತೆಗೆ ಈ ಒಂದು ಸ್ಥಾನಕ್ಕೆ ಏನ್ ಬಂದಿದ್ದಾರೆ ಇವತ್ತಿನ ದಿವಸ ಒಂದು ದೊಡ್ಡ ಸಾಧನೆ ಅಂತ ಏನು ಏನ್ ಮಾಡಿದ್ದಾರೆ ಸೊ ಅದಕ್ಕೆ ಬರೋದಕ್ಕೆ ಯಾವುದೇ ರೀತಿಯಾದ ಒಂದು ಇನ್ಫ್ಲೂಯೆನ್ಸ್ ಆಗ್ಲಿ ಅಥವಾ ಇವರಿಗೆ ಕೊಡ್ತಕ್ಕಂಥ ಒಂದು ಮೀಸಲಾತಿಗಳನ್ನಾಗಲಿ ಯಾವುದನ್ನು ಕೂಡ ಬಳಸ್ಕೊಳ್ಳದೆ ಅದನ್ನು ದುರುಪಯೋಗ ಪಡಿಸ್ಕೊಳ್ಳದೆ ಇವತ್ತಿನ ದಿವಸ ಈ ಒಂದು ಸ್ಥಾನಕ್ಕೆ ಬೆಳೆದು ಬಂದಿದ್ದಾರೆ ಎಜುಕೇಶನ್ ಕೂಡ ಚೆನ್ನಾಗಿ ಮಾಡ್ತಿರ್ತಾರೆ ರಂಜಿತ್ ರಾಮಚಂದ್ರನ್ ಅವರು ಜೊತೆಗೆ ಮನೆಯವ್ರಿಗೂ ಕೂಡ ಏನಾದರೂ ಒಂದು ಸಹಾಯ ಮಾಡಲೇಬೇಕಲ್ಲ ಅಂತ ಹೇಳಿ ಪಿ ಎಸ್ ಎನ್ ಎಲ್ ಟೆಲಿಫೋನ್ ಎಕ್ಸ್ಚೇಂಜ್ ಆಫೀಸ್ನಲ್ಲಿ ಹೋಗಿ ಕೆಲಸವನ್ನ ಕೇಳ್ತಾರೆ ಆದರೆ ಇವರು ಕೆಲಸವನ್ನ ಆ ಒಂದು ಆಫೀಸ್ ಒಳಗೆ ಕೊಡೋದಿಲ್ಲ ಆಫೀಸ್ ಹೊರಗೆ ಅಂದ್ರೆ ಸೆಕ್ಯೂರಿಟಿ ಕೆಲಸವನ್ನ ಕೊಡ್ತಾರೆ ಆದರೂ ಕೂಡ ಇವರಿಗೆ ಓದ್ತಕ್ಕಂಥದ್ದು ಮಾತ್ರ ತಲೆಯಲ್ಲಿ ಹೊರತು ನನ್ನ ಕೆಲಸ ಯಾವುದು ಮಾಡ್ತಾ ಇದ್ದೀನಿ ಅಂತ ಹೇಳಿ ಯಾವತ್ತೂ ಕೂಡ ಇವರು ಥಿಂಕ್ ಮಾಡೇ ಇರಲ್ಲ ಜೊತೆಗೆ ಶಾಲೆ ಆಗಿರ್ಬೋದು ಹೈಸ್ಕೂಲ್ ಆಗಿರ್ಬೋದು ಜೊತೆಗೆ ಒಂದು ಪಿ ಯು ಸಿ ಆಗಿರ್ಬೋದು ಸೊ ಇವೆಲ್ಲನೂ ಮಾಡಿಕೊಂಡೇ ಮಾಡ್ಕೊಂಡೆ ಮಾಡ್ಕೊಂಡೇ ಒಂದು ಸಂಜೆ ಹೋಗಿ ಅಲ್ಲಿ ಡ್ಯೂಟಿಗೆ ಜಾಯ್ನ್ ಆಗ್ತಾರೆ ಅಂದ್ರೆ ಸೆಕ್ಯೂರಿಟಿ ಗಾರ್ಡ್ ಕೆಲಸಕ್ಕೆ ಈ ಕಡೆ ಒಂದು ಶಾಲೆ ಆಗಿರಲಿ ಕಾಲೇಜ್ ಆಗಿರಲಿ ಮುಗ್ದ ತಕ್ಷಣ ಹೋಗಿ ಸೆಕ್ಯೂರಿಟಿ ಕೆಲಸಕ್ಕೆ ಜಾಯ್ನ್ ಆಗ್ತಕ್ಕಂಥದ್ದು ನೈಟ್ ಡ್ಯೂಟಿ ಅಲ್ಲೇ ಇವ್ರದ್ದು ನೈಟ್ ನಿದ್ದೆ ಆಗ್ತಾ ಇರತ್ತೆ ಅಂದ್ರೆ ಮನೆಗೆ ಬರ ತಪ್ತಾ ಇರುತ್ತೆ ಮನೇಲಿ ಹೇಗಿದ್ರು ಈ ಕಡೆ ಜಾಗ ಇವರಿಂದ ಯಾಕೆ ಪ್ರಾಬ್ಲಮ್ ಅಂತ ಹೇಳಿ ಅದನ್ನು ತಲೆ ಓಡಿಸಿ ನೈಟ್ ಡ್ಯೂಟಿಗೆ ಸೇರ್ಕೊಂಡಿರ್ತಾರೆ ಇವರು ನನ್ನಿಂದ ಅಲ್ಲಿ ಫ್ರೀ ಆಗಾಗ್ಲಿ ಯಾಕೆಂದರೆ ಯಾಕೆಂದ್ರೆ ನಾನು ಒಬ್ಬ ಇಲ್ಲ ಅಂದ್ರೆ ಆರಾಮಾಗಿ ಅಲ್ಲಿ ಮಲ್ಕೋಬೋದು ನಮ್ಮ ಮನೆ ಗುಡಿಸಲಿನಲ್ಲಿ ಅಂತ ಹೇಳಿ ಸೊ ಇದೆಲ್ಲ ಆದಮೇಲೆ ಇವರ ಸಂಬಳ ಎಷ್ಟು ಸೆಕ್ಯೂರಿಟಿ ಗಾರ್ಡ್ ಕೆಲಸಕ್ಕೆ ನಾಲ್ಕು ಸಾವಿರ ರೂಪಾಯಿ ಸಂಬಳ ಸೊ ಇದ್ರಿಂದ ಹೇಗೋ ತನ್ನ ತಾಯಿಯನ್ನ ಖುಷಿ ಪಡಿಸ್ತಿರ್ತಾರೆ ಒಂದ್ ರೀತಿಲಿ ಇದೆಲ್ಲ ಆಗುತ್ತೆ ಮಧ್ಯಾಹ್ನ ಊಟಕ್ಕೆ ಮನೆಗೆ ಹೋಗ್ತಿರ್ತಾರೆ ಅದಾದ್ಮೇಲೆ ಮತ್ತೆ ಐಸ್ಕೂಲು ಒಂದು ಪಿ ಯು ಸಿ ಅಂತ ಹೇಳಿದರೆ ಒಂದು ಕಾಲೇಜಿಗೆ ಹೋಗ್ಬೇಕಾದ್ರೆ ಪಟ್ಟಂತ ಓಡೋಗೋದು ಪಟ್ಟಂತ ಬಂದು ಮತ್ತೆ ಸೆಕ್ಯೂರಿಟಿ ಕೆಲಸಕ್ಕೆ ಜಾಯ್ನ್ ಆಗ್ತಕ್ಕಂಥದ್ದು ಖಂಡಿತವಾಗ್ಲೂ ಈ ಒಂದು ಕೆಲಸವನ್ನು ಮಾಡಿಕೊಂಡು ಜೊತೆಗೆ ಓದ್ತಕ್ಕಂಥದ್ದು ಇದೆಯಲ್ಲ ನಿಜವಾಗ್ಲೂ ಈ ಕಾಲದಲ್ಲೂ ಕೂಡ ತುಂಬ ಜನ ಹುಡುಗರು ಮಾಡ್ತಾರೆ ಆದರೆ ಕಷ್ಟದ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಕಡಿಮೆ ಈಗ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಜೊತೆಗೆ ಇದೆಲ್ಲ ಆದ್ಮೇಲೆ ಐಸ್ಕೂಲನ್ನ ಮುಗಿಸ್ತಾರೆ ಪದವಿಯನ್ನು ಮುಗಿಸ್ತಾರೆ ಜೊತೆಗೆ ಸ್ನಾತಕೋತ್ತರ ಪದವಿಯನ್ನು ಕೂಡ ಮುಗಿಸಿ ರಂಜಿತ್ ಅವರು ಮುಂದೆ ನಾನು ಪಿ ಎಚ್ ಡಿಯನ್ನು ಮಾಡಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬರ್ತಾರೆ ಯಾಕೆಂದ್ರೆ ತುಂಬಾ ಚೆನ್ನಾಗುತ್ತಿರ್ತಾರೆ ತುಂಬಾ ಬ್ರಿಲಿಯಂಟ್ ಕೂಡ ಯಾವುದೇ ಒಂದು ಒಂದು ವಿದ್ಯಾಭ್ಯಾಸ ಅನ್ನೋ ಒಂದು ವಿಚಾರಕ್ಕೆ ಬರೋದಾದ್ರೆ ಎಲ್ಲದರಲ್ಲೂ ಕೂಡ ಎತ್ತಿದ ಕೈ ರಂಜಿತ್ ರಾಮಚಂದ್ರನ್ ಅವನ ಸರಿ ಪಿ ಎಚ್ ಡಿಯನ್ನ ಮಾಡಲು ಐ ಐ ಟಿ ಮದ್ರಾಸ್ಗೆ ತೆರಳುತ್ತಾರೆ ಆದರೆ ಎಲ್ಲ ಹೋಗಿ ಎಲ್ಲ ಚೆನ್ನಾಗಿರುತ್ತೆ ಚೆನ್ನಾಗಿ ಓದ್ತಿರ್ತಾರೆ ಆದರೆ ಇವರಿಗೆ ಒಂದು ಸಮಸ್ಯೆ ಎದುರಾಗುತ್ತೆ ಏನು ಅಂತ ಹೇಳಿದರೆ ಹಣಕಾಸಿನ ಸಮಸ್ಯೆ ಹೌದು ನಾರ್ಮಲ್ ಆಗಿ ಎಲ್ಲ ಮಿಡಲ್ ಕ್ಲಾಸು ಅಂಥವ್ರಿಗೇ ಒಂದು ಹಣಕಾಸಿನ ಪ್ರಾಬ್ಲಮ್ ಇರುತ್ತೆ ಅಂದರೆ ಇವರು ಚಿಕ್ಕ ಗುಡಿಸಿನಲ್ಲಿ ಒಂದು ವಾಸ ಮಾಡಿಕೊಂಡು ಜೊತೆಗೆ ಒಂದು ಸೆಕ್ಯೂರಿಟಿ ಗಾರ್ಡ್ ಕೆಲಸಕ್ಕೆ ಆಗಿರ್ತಾರೆ ಇವ್ರ ಹತ್ರ ಇಲ್ಲಿರುತ್ತೆ ಅಷ್ಟೊಂದು ಅಮೌಂಟು ಐ ಐ ಟಿಯಲ್ಲಿ ಓದಬೇಕು ಅಂತಕ್ಕಂಥದ್ದು ಸೊ ಎಲ್ಲದಕ್ಕೂ ಕೂಡ ಇವ್ರು ಏನೇ ಮಾಡಿದರೂ ಕೂಡ ಹಣ ಎಲ್ಲೂ ಕೂಡ ಅಡ್ಜಸ್ಟ್ ಆಗೋದಿಲ್ಲ ಜೊತೆಗೆ ಒಂದು ನಿರ್ಧಾರಕ್ಕೆ ಬರ್ತಾರೆ ಐ ಐ ಟಿಯನ್ನು ಬಿಟ್ಟು ನಾನು ಗ್ರಾಮಕ್ಕೆ ನಾನು ಹೋಗ್ಬಿಡ್ತೀನಿ ಸಾಕು ನನಗೆ ಇಲ್ಲಿ ಸಹಾಸ ಎಲ್ಲೂ ನನಗೆ ಹಣ ದೊರಕ್ತಿಲ್ಲ ನನಗೆ ಹಣದ ಸಮಸ್ಯೆ ತುಂಬಾ ಇದೆ ಅಂತ ಹೇಳಿ ಏನು ಮಾಡ್ತಾರೆ ಹೊರಡಲಿಕ್ಕೆ ತಯಾರಿಯನ್ನು ನಡೆಸ್ತಿರ್ತಾರೆ ಸೊ ಈ ಒಂದು ಸಮಯದಲ್ಲಿ ಏನಾಗುತ್ತೆ ಅಲ್ಲಿನ ಒಬ್ಬರು ಪ್ರೊಫೆಸರ್ ಬಂದು ಇವ್ರಿಗೆ ನೋಡಿ ಇವ್ರು ಹೋಗ್ತಿದ್ದಾರೆ ಅನ್ನೋ ಒಂದು ವಿಚಾರ ಗೊತ್ತಾಗಿ ಇವ್ರನ್ನ ತಡೆದು ಯಾಕೆ ಹೋಗ್ತಿದ್ಯಾ ನೀನು ತುಂಬಾ ಚೆನ್ನಾಗಿ ಹೋಗ್ತೀಯಾ ನೀನು ಓದಬೇಕು ನಿನ್ನ ಭವಿಷ್ಯವನ್ನ ನೀನು ರೂಪಿಸ್ಕೊಳ್ಳೇಬೇಕು ದಯವಿಟ್ಟು ಇದನ್ನ ಬಿಟ್ಟು ಹೋಗ್ಬೇಡ ಏನೇ ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ನಾನು ಅದನ್ನು ಸಾಲ್ವ್ ಮಾಡ್ತೀನಿ ಅಂತ ಹೇಳಿ ಆ ಒಂದು ಪ್ರೊಫೆಸರ್ ಸುಭಾಷ್ ಅನ್ನೋರು ಜೊತೆಗೆ ಅವರ ಪತ್ನಿ ಇಬ್ಬರು ಕೂಡ ಇವರು ಬೆನ್ನಿಂದ ನಿಂತ್ಕೊಳ್ತಾರೆ ತಲೆ ಕೆಡಿಸ್ಕೊಬೇಡ ಐ ಐ ಟಿ ಅಂತಕ್ಕಂಥದ್ದು ನಿನ್ನಂಥ ವಿದ್ಯಾವಂತರಿಗೆ ಮಾತ್ರ ಇರ್ತಕ್ಕಂಥದ್ದು ಓದು ಅಂತ ಹೇಳಿ ಇವರನ್ನು ಮತ್ತೆ ಹುರಿದುಂಬಿಸ್ತಾರೆ ಆದರೂ ಕೂಡ ಇವರಿಗೆ ಎಲ್ಲೋ ಮನಸ್ಸಲ್ಲಿ ಅಳಕೆ ಇರುತ್ತೆ ರಂಜಿತ್ ರಾಮಚಂದ್ರನ್ ಅನ್ನೋರಿಗೆ ಇಲ್ಲ ನಮ್ಮಂತ ಬಡವರದ್ದು ಒಂದು ಏನು ಒಂದು ಜನಾಂಗನ ಇಷ್ಟು ಏನೇ ಆದ್ರೂ ನಮ್ಮ ಕೈಲಿ ಹಣಕಾಸು ಇಲ್ಲ ಅಂದ್ರೆ ಏನೂ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ ಹೆಂಗಿದ್ರು ನಾನು ಮುಂಚೆ ಸೆಕ್ಯೂರಿಟಿ ಗಾರ್ಡ್ ಕೆಲಸವನ್ನ ಮಾಡ್ತಿದ್ದೆ ಇನ್ ಮುಂದೆನೂ ಕೂಡ ಹಾಗೆ ಮಾಡ್ತೀನಿ ಅಂತ ಹೇಳಿ ಅನ್ಕೊಂಡಿರ್ತಾರೆ ಹೊರಡ್ಬೇಕಾದ್ರೆ ಆದರೆ ಅಲ್ಲಿಂದ ಒಂದು ಪ್ರೊಫೆಸರು ಮತ್ತೆ ಅವರ ಪತ್ನಿ ಇವ್ರನ್ನ ಬಿಡೋದಿಲ್ಲ ನೀನು ಓದ್ಲೇಬೇಕು ಅಂತ ಹೇಳಿ ಮತ್ತೆ ಇವರನ್ನ ಉರಿದುಂಬಿಸಿ ಅಲ್ಲೇ ಇಟ್ಕೊಳ್ತಾರೆ ನಂತರ ನೋಡಿ ಅದನ್ನೇ ಹೇಳೋದು ಎಷ್ಟೇ ಬಡತನ ಇರಲಿ ಏನೇ ಪ್ರಾಬ್ಲಮ್ಸ್ ಇರಲಿ ತನ್ನ ಗುರಿ ಅಂತಕ್ಕಂಥದ್ದು ಕಣ್ಣು ಮುಂದೆ ಕಾಣ್ತಿದೆ ಅಂದ್ರೆ ಯಾವುದನ್ನು ಬೇಕಾದರೂ ಮೆಟ್ಟಿ ನಿಂತ್ಕೊಳ್ಬೇಕು ತನ್ನ ಗುರಿಯನ್ನು ನಾನು ಮುಟ್ಲೇಬೇಕು ನಮ್ಮನ್ನ ನೋಡಿ ನಗ್ತಕ್ಕಂಥದ್ದು ಒಂದು ಸಮಾಜಕ್ಕೆ ನಾವು ಮತ್ತೆ ಒಂದು ಮುಟ್ ನೋಡ್ಕೊಳ್ಳೋ ಥರ ಕೊಡಬೇಕು ಅನ್ನೋ ಅಂತಕ್ಕಂಥದ್ದು ಮೋಸ್ಟ್ಲಿ ಇವ್ರ ತಲೆಲಿತ್ತೇನೋ ಅದೇ ರೀತಿ ಎರಡು ಸಾವಿರದ ಹದಿನಾರರಲ್ಲಿ ಅರ್ಥಶಾಸ್ತ್ರ ವಿಭಾಗದಲ್ಲಿ ಪಿ ಎಚ್ ಡಿಯನ್ನು ಪಡ್ಕೊಳ್ತಾರೆ ಖಂಡಿತವಾಗ್ಲು ಕೂಡ ಗ್ರೇಟ್ ಯಾಕೆಂದ್ರೆ ಚಿಕ್ಕ ಗುಡಿಸಲಿನಿಂದ ಹಿಡಿದು ಒಂದು ಪಿ ಎಚ್ ಡಿ ಪಡೆಯೋ ಲೆವೆಲ್ನವರೆಗೂ ಮಾಡ್ಕೊಂಡಿದ್ದಾರೆ ಅಂದ್ರೆ ಅದು ಅವ್ರ ಸಾಮರ್ಥ್ಯನೇ ಸರಿ ಜೊತೆಗೆ ಬೆಂಗಳೂರಿನಲ್ಲಿ ಮೊದಲು ಯೂನಿವರ್ಸಿಟಿಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸವನ್ನು ನಿರ್ವಹಿಸ್ತಾರೆ ಇದಾದ ನಂತರ ಎಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ ಈಗ ಅಂತ ಹೇಳಿದ್ರೆ ಪ್ರತಿಷ್ಠಿತ ಕಾಲೇಜು ರಾಂಚಿಯ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಕಾಲೇಜ್ನಲ್ಲಿ ಈಗ ಸಹಾಯಕ ಪ್ರಾಧ್ಯಾಪಕರಾಗಿ ನೇಮಕಗೊಂಡಿದ್ದಾರೆ ರಂಜಿತ್ ರಾಮಚಂದ್ರನ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಕಾಲೇಜು ಒಂದು ದೊಡ್ಡ ಕಾಲೇಜು ಅಲ್ಲಿ ಒಂದು ಕೆಲಸ ಸಿಗಬೇಕು ಅಂದ್ರೆ ಒಂದು ಬಾರಿ ಕಷ್ಟ ಅಂತೆ ಸೊ ಅಂತ ಒಂದು ಕಾಲೇಜಿಗೆ ಸಹಾಯಕ ಪ್ರಾಧ್ಯಾಪಕರಾಗಿ ಇವರು ನೇಮಕಗೊಂಡಿರ್ತಾರೆ ನೋಡಿ ಇದನ್ನ ಅವರು ಎಫ್ ಪಿ ಪೋಸ್ಟ್ ಹಾಕ್ತಾರೆ ಏನಂತ ಹಾಕ್ತಾರೆ ತನ್ನ ಗುಡಿಸಿಲಿನ ಫೋಟೋ ಹಾಕಿದೇ ಫೋಟೋ ತನ್ನ ಗುಡಿಸಿಲಿನ ಫೋಟೋ ಹಾಕಿ ಈಗ ಈ ಗುಡಿಸಿಲಿನಿಂದ ನಾನು ಐ ಐ ಎಂ ಇಲ್ಲಿ ನಾನು ಕೆಲಸವನ್ನ ಮಾಡ್ತಾ ಇದ್ದೀನಿ ಅಂತ ಹಾಕಿದ ತಕ್ಷಣ ಆ ಒಂದು ಪೋಸ್ಟ್ ಎಷ್ಟು ವೈರಲ್ ಆಗುತ್ತೆ ಅಂತ ಹೇಳಿದ್ರೆ ಮೆಚ್ಚುಗೆಯ ಮಹಾಪೂರಕವೇ ಹರ್ದ್ ಬರುತ್ತೆ ಇವರಿಗೆ ಜೊತೆಗೆ ಎಷ್ಟೋ ಜನ ತಂದೆ ತಾಯಿದ್ರು ತನ್ನ ಮಕ್ಕಳಿಗೆ ಆ ಒಂದು ಪೋಸ್ಟ್ ಅನ್ನು ತೋರಿಸಿ ನೋಡು ನೀನು ಈ ತರ ಮಾಡ್ಬೇಕು ಅಂತ ಹೇಳಿ ಇವ್ರನ್ನ ಎಕ್ಸಾಂಪಲ್ ಕೊಡ್ಕೊಂಡು ಹೇಳ್ತಿದಾರೆ ಅಂತ ಸೊ ಅಂತಹ ಒಂದು ದೊಡ್ಡ ಲೆವೆಲ್ಗೆ ಇವತ್ತಿನ ದಿವಸ ಇವರು ಬಂದಿದ್ದಾರೆ ದೊಡ್ಡ ಲೆವೆಲ್ಗೆ ಅಂದ್ರೆ ಹಣಕಾಸಿನಲ್ಲಿ ಇಲ್ದೇ ಇರ್ಬೋದು ಆದ್ರೆ ಇವರ ತಲೆ ಮೂಲಕ ಅಥವಾ ಇವರ ವಿದ್ಯೆಯ ಮೂಲಕ ಇವತ್ತು ಇಲ್ಲಿ ಒಂದು ಒಂದು ಒಳ್ಳೆ ಒಂದು ಜಾಬ್ನ ತೊಗೊಂಡಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಖುಷಿ ವಿಚಾರ ಇದೊಂಥರ ಇವರ ಒಂದು ಮಾದರಿಯಾಗಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಇವರ ಒಂದು ಯಶೋಗಾತೆ ಅಂತಕ್ಕಂಥದ್ದು ಎಲ್ರಿಗೂ ಕೂಡ ಮಾದರಿ ಆಗತ್ತೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ ವೀಕ್ಷಕರು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪೇ ನನಗೆ ಕಮೆಂಟ್ಸ್ ಮೂಲಕ ಮಾಡಿ ತಿಳಿಸಿ ಅಂತ ಹೇಳ್ತಾ ನಾನು ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀನಿ ನಾನು ಮತ್ತಷ್ಟು ಮುಂದಿನ ಒಂದು ಹೊಸ ವಿಡಿಯೋಗಳೊಂದಿಗೆ ಮತ್ತಷ್ಟು ಹೊಸ ಹೊಸ ಇಂಟ್ರೆಸ್ಟಿಂಗ್ ನ್ಯೂಸ್ಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ನಮ್ಮ ಕಾಟಿ ಟಿವಿ ಕನ್ನಡ ಚಾನಲ್ ಅಂತ ಹೇಳ್ತಾ ನಾನು ನಿಮ್ಮ ಹೇಮಂತ ಬಿ ಬಾಯ್